हलो फ्रेंड्स, भव्य अडुगेगे स्वागत। फ्रेंड्स, इवत्तु मसाला कडले बीज माड्ता इदीनि। हेगे माडोदंत नोड्कोळ्ळि। 1 कप कडले बीज तगोंडिदीनि। 1 कप अष्टु कडले हिट्टु, काळ मेण्स पुडि, उप्पु, अच्चकार पुडि, ओंदे ओंदु चिटिके जीरिगे, फुड् कलर्, ಈಗ ಒಂದು ಬೌಲ್ಗೆ ಕಡಲೆ ಸಿಟ್ಟು ಹಾಕೊಂಡಿದ್ದೀನಿ। ಇದಕ್ಕೆ ಫುಡ್ ಕಲರ್ ಹಾಕೊಳ್ತಾ ಇದೀನಿ। ಬೇಕಿದ್ರೆ ಹಾಕೊಳ್ಳಿ ಫುಡ್ ಕಲರ್, ಇಲ್ಲಾಂದ್ರೆ ಸ್ಕಿಪ್ ಮಾಡಿ। ರುಚಿಗೆ ಬೇಕಾದಷ್ಟು ಉಪ್ಪು, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್, ಕಾಳು ಮೆಣಸಿನ ಪುಡಿ 1/2 ಸ್ಪೂನ್, ಜೀರಿಗೆ 1 ಚಿಟಿಕೆ ಅಷ್ಟು। ಜೀರಿಗೆ ತುಂಬ ಹಾಕೊಂಡ್ರೆ ಕಸರೆ ಒಳಿಯುತ್ತೆ, ಸ್ವಲ್ಪನೇ ಹಾಕೊಳ್ಳಿ। ಈಗ ಒಂದ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ತುಂಬಾ ತೆಳುವಾಗಿ ಕಲಸ್ಕೊಂಡ್ಬಿಡಿ, ಸ್ವಲ್ಪ ಗಟ್ಟಿಯಾಗಿರಲಿ, ಇಲ್ಲಾಂದ್ರೆ ಕಡಲೆ ಬೀಜದ ಮಸಾಲೆ ಮೆತ್ತಕೊಳ್ಳಲ್ಲ। ಈಗ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಹಾಕೊಂಡು ಕಲಸ್ಕೊಳ್ಳೋಣ। ಉಳಿದಿರ ಕಡಲೆ ಬೀಜ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ಚೆನ್ನಾಗಿ ಮಿಕ್ಸ್ ಮಾಡಿ 120 ಮಿನಿಟ್ಸ್ ಹಾಗೆ ಇಡೋಣ। ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದೀನಿ। ಒಂದು ಎಣ್ಣೆ ಕಾದ ಮೇಲೆ ಒಂದು 20 ನಿಮಿಷ ಕಡಲೆ ಬೀಜ ನೆನೆದ ಮೇಲೆ ಒಂದೊಂದೇ ಕಡಲೆ ಬೀಜ ಬಿಟ್ಕೊಳ್ಳಿ, ಇಲ್ಲ ಈ ಥರ ಸ್ಪೂನಲ್ಲಿ ಹಾಕ್ಕೊಂಡು ನೀವು ಹಾಕ್ಕೊಳ್ಳಿ। ಮೀಡಿಯಂ ಫ್ಲೇಮಲ್ಲಿ ಕಡಲೆ ಬೀಜನ ಬೇಯಿಸ್ಕೊಳ್ಳಿ। ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅನ್ಸಿದಾಗ ತೆಕ್ಕೊಳ್ಳಿ। ಇದಾಗಿದೆ, ತೆಗಿತಾ ಇದೀನಿ। ಮತ್ತೊಂದ್ಸಲಿ ಬಿಡ್ತಾ ಇದೀನಿ। ಮಸಾಲಾ ಕಡಲೆ ಬೀಜ ರೆಡಿ ಫ್ರೆಂಡ್ಸ್। ಈಗ ಒಂದೆರಡು ರೆಕ್ಕೆಯಷ್ಟು ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊಳ್ಳೋಣ। ಕಡಲೆ ಬೀಜ ಮೇಲೆ ಹಾಕೊಂಡ್ರೆ ಮಸಾಲಾ ಕಡಲೆ ಬೀಜ ರೆಡಿ ಫ್ರೆಂಡ್ಸ್। ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ। ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಪ್ಲೀಸ್ ಸಪೋರ್ಟ್ ಮಾಡಿ।